ಲೋಕಸಭೆಗೆ ಕಾಂಗ್ರೆಸ್ ಸಮರಾಭ್ಯಾಸವನ್ನ ಈಗಾಗಲೇ ಶುರು ಇಟ್ಕೊಂಡಿದೆ. ಒಂದು ಕಡೆ ಎಲ್ಲಾ ರೀತಿಯ ತಯಾರಿ, ಮಗದೊಂದು ಕಡೆ ಅಭ್ಯರ್ಥಿಗಳನ್ನ ಎಲ್ಲೆಲ್ಲಿ ಯಾವ್ದು ಯಾರು ಯಾರನ್ನ ಹಾಕಬೇಕು ಅನ್ನುವಂತಹ ವಿಚಾರ. ಲೋಕಸಭೆಗೆ ಕಾಂಗ್ರೆಸ್ ಸಮರಾಭ್ಯಾಸ ಜೋರಾಗಿದ್ದು, ಮೈತ್ರಿಕೂಟದಿಂದ ತುಮಕೂರಿಗೆ ಸರ್ಪ್ರೈಸ್ ಕ್ಯಾಂಡಿಡೇಟ್ ಹಾಕ್ತಾರ. ಮೈತ್ರಿಕೂಟದಿಂದ ಸರ್ಪ್ರೈಸ್ ಕ್ಯಾಂಡಿಡೇಟ್ ಅನ್ನೋದಾದ್ರೆ ಯಾರಿರ್ಬೋದು? ಕುಮಾರಸ್ವಾಮಿ ಒಂದು ವೇಳೆ ಆದ್ರೆ, ಮಾಜಿ ಸಿಎಂ ಎಚ್ ಡಿ ಕೆ ಆದ್ರೆ, ಕಾಂಗ್ರೆಸ್ನಿಂದ ಯಾರು ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಜಾತಿ ಲೆಕ್ಕಾಚಾರದಲ್ಲಿ ದಾಳ ಉಳಿಸೋಕೆ ಕಾಂಗ್ರೆಸ್ ಮೇಲ್ನೋಟಕ್ಕೆ ಪ್ಲಾನ್ ಮಾಡ್ಕೊಂಡಂಗೆ ಕಾಣಿಸ್ತಾ ಇದ್ದು, ತುಮಕೂರಿನಲ್ಲಿ ಮಾಜಿ ಸಿಎಂ ವರ್ಸಸ್ ಮಾಜಿ ಡಿ ಸಿಎಂ ಫೈಟ್ ಫಿಕ್ಸ್ ಆಗುತ್ತಾ? ಪಬ್ಲಿಕ್ ಟಿವಿಯಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನೋಡ್ತಾ ಹೋಗೋಣ. ಅಭ್ಯರ್ಥಿ ವಿಚಾರದಲ್ಲಿ ಹಲವು ಎಂಪಿ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ನಿಜಕ್ಕೂ ಕಬ್ಬಿಣದ ಕಡಲೆ ಆಗಿದೆ. ಪ್ರಮುಖವಾಗಿ ತುಮಕೂರು ಅಂತ ತಗೊಂಡಾಗ ಮೈತ್ರಿ ಯಾರು ಹಾಕ್ತಾರೆ, ಕಾಂಗ್ರೆಸ್ನಿಂದ ಯಾರು ಹೋಗ್ತಾರೆ, ಇದೇ ಪ್ರಮುಖ ಪ್ರಶ್ನೆ. ಅಂತಿಮ ಹಂತದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಸ್ಥಾನದ ಹಂಚಿಕೆ. ಚುನಾವಣೆಗೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾಗಿ ಹೋಗ್ತಾ ಇರುವಂತದ್ದು ಗುಟ್ಟಾಗೇನು ಉಳ್ಕೊಂಡಿಲ್ಲ, ಜೊತೆಯಾಗಿ ಹೋಗ್ತಾ ಇರುವಂತದ್ದು ಗೊತ್ತಿರೋ ವಿಚಾರವೇ. ಹೀಗಿರುವಾಗ ಮೈತ್ರಿ ಸ್ಥಾನ ಹಂಚಿಕೆ ಅಂತ ಬಂದಾಗ ತುಮಕೂರಿನಲ್ಲಿ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರು ಅಖಾಡಕ್ಕಿಳಿಬಹುದು ಅನ್ನುವಂತಹ ಮಾಹಿತಿಗಳು ಮೇಲ್ನೋಟಕ್ಕೆ ಸಿಗ್ತಾ ಇದೆ. ಸಾಧ್ಯತೆಗಳು ಅಲ್ಲಗಳಿವಂತಿಲ್ಲ. ಹಾಗಾದ್ರೆ ಮೈತ್ರಿಯಿಂದ ಕುಮಾರಸ್ವಾಮಿ ಆದ್ರೆ ಕಾಂಗ್ರೆಸ್ನಿಂದ ಯಾರು ಅಂತ ಬಂದಾಗ ಮಾಜಿ ಡಿ ಸಿಎಂ ಸದ್ಯ ಗೃಹ ಸಚಿವರು ಆಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಣಕ್ಕಿಳಿಯೋ ಸಾಧ್ಯತೆ ಇದೆ ಅಂತಿದ್ದಾರೆ. ಯಾವ ಆಧಾರದಲ್ಲಿ, ಜಾತಿ ಲೆಕ್ಕಾಚಾರದಲ್ಲಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸುತ್ತಾ ಹಾಗಾದ್ರೆ ಕಾಂಗ್ರೆಸ್? ಈ ಸಂಬಂಧ ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ಚರ್ಚೆಗಳು ಜೋರಾಗಿದೆ. ಕುಮಾರಸ್ವಾಮಿ ಸ್ಪರ್ಧಿಸದೇ ಇದ್ರೆ ಕಾಂಗ್ರೆಸ್ ಅಭ್ಯರ್ಥಿಯೂ ಬದಲಾಗಬಹುದು. ಈಗ ಇವರು ಒಂದು ವೇಳೆ ಕಾಂಗ್ರೆಸ್ನಿಂದ ಮೈತ್ರಿಯಿಂದ ಇವ್ರು ಇಳಿದ್ರೆ ಇವ್ರನ್ನ ಹಾಕೋಣ ಅನ್ನುವಂತಹ ತಯಾರಿಯಲ್ಲಿ ಅಥವಾ ಯೋಚನೆಯಲ್ಲಿ ಕಾಂಗ್ರೆಸ್ ಇದ್ದಂಗಿದೆ. ಪಬ್ಲಿಕ್ ಟಿವಿಯಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನೋಡ್ತಾ ಹೋಗೋಣ. ಮೈತ್ರಿ ಯಾರನ್ನ ಹಾಕುತ್ತೆ ಅದ್ರ ಮೇಲೆ ಕಾಂಗ್ರೆಸ್ ನಿರ್ಧಾರ ಮಾಡೋ ಸಾಧ್ಯತೆ ಇದೆ. ಒಂದು ವೇಳೆ ಮಾಜಿ ಸಿಎಂ ಎಚ್ ಡಿ ಕೆ ಅನ್ನೋದಾದ್ರೆ ಅವರಿಗೆ ಸವಾಲಾಗಿ ಅಂತಹ ಪ್ರಬಲ ಅಭ್ಯರ್ಥಿಯನ್ನೇ ಹಾಕಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ಸಿಗೆ ಬರುತ್ತೆ. ಹಾಗಾಗಿ ಮಾಜಿ ಸಿಎಂ ಎಚ್ ಡಿ ಕೆ ವರ್ಸಸ್ ಜಿ ಪರಮೇಶ್ವರ್ ಅನ್ನುವಂತಹ ಒಂದು ಟಫ್ ಫೈಟ್ ಶುರುವಾಗುತ್ತಾ ಅನ್ನುವ ಕುತೂಹಲ ಕೂಡ ಇದೆ. ಲೋಕಸಭಾ ಚುನಾವಣೆಗೆ ರಾಜ್ಯ ಅಂತ ತಗೊಂಡಾಗ ಬಿಜೆಪಿ ಪ್ಲಸ್ ಜೆಡಿಎಸ್ ಮೈತ್ರಿಯಾಗಿ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಮಗದೊಂದು ಕಡೆ ಕಾಂಗ್ರೆಸ್ ಕೂಡ ನಾವು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದೀವಿ, ಅಟ್ಲೀಸ್ಟ್ 18-20 ಸೀಟ್ಗಳನ್ನು ತಗೊಳ್ಬೇಕು ಅನ್ನುವ ಉಮೇದಿನಲ್ಲಿದೆ. ಹೀಗಿರುವಾಗ ಅಭ್ಯರ್ಥಿಗಳ ವಿಚಾರ ಕುತೂಹಲ ಮೂಡಿಸ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಕೇಶ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ಸುಕೇಶ್. ಎಂಪಿ ಎಲೆಕ್ಷನ್ ಅಂತ ಬಂದಾಗ ತುಮಕೂರು ಅಂತ ಒಂದಲ್ಲ, ಕಾಂಗ್ರೆಸ್ಗೆ ಹಲವು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಹಾಕೋದು ಒಂದು ರೀತಿ ಕಬ್ಬಿಣದ ಕಡಲೆ ಆಗಿದೆ. ಆಗ ತುಮಕೂರು ಅಂತ ತಗೊಳ್ಳೋದಾದ್ರೆ ಕುಮಾರಸ್ವಾಮಿ ಅವರು ಒಂದು ವೇಳೆ ಮುನ್ನೆಲೆಗೆ ಬಂದರೆ ಕಾಂಗ್ರೆಸ್ಗೆ ಇರುವಂತಹ ಅವಕಾಶಗಳು ಅಥವಾ ಆಪ್ಷನ್ಸ್ಗಳು ಏನು, ಏನು ಮಾಡ್ಬೋದು ಕಾಂಗ್ರೆಸ್? ವಿದ್ಯಾ, ಒಂದು ಸ್ಪಷ್ಟ, ಈ ಬಾರಿ ಮೈತ್ರಿ ಆಗಿರೋದ್ರಿಂದ, ಅಂದರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಗಿರೋದ್ರಿಂದ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಪಾಲಿಗೆ ಒಂದಷ್ಟು ಸವಾಲುಗಳು ಜಾಸ್ತಿ ಇದೆ ಅಂತ ಹೇಳಲಾಗ್ತಿದೆ. ವಿಶೇಷವಾಗಿ ಪ್ರಮುಖವಾಗಿ ಮಂಡ್ಯ ಇರ್ಬೋದು ಅಥವಾ ಬೆಂಗಳೂರು ಗ್ರಾಮಾಂತರ ಇರ್ಬೋದು, ತುಮಕೂರು ಇರ್ಬೋದು, ಕೋಲಾರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಈ ರೀತಿಯ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟಿಗಿನ ಸವಾಲಿರೋದ್ರಿಂದ ಸಹಜವಾಗಿಯೇ ಆದಷ್ಟು ಸ್ಟ್ರಾಂಗ್ ಕ್ಯಾಂಡಿಡೇಟ್ಗಳನ್ನ ಹಾಕ್ಕೊಳ್ಬೇಕು ಅನ್ನುವಂಥದ್ದು ಲೆಕ್ಕಾಚಾರ ನಡೀತದೆ. ಸಚಿವರೇ ಇರ್ಬೋದು ಅಥವಾ ಅನ್ಯ ಪಕ್ಷದಿಂದ ಬರುವಂಥವ್ರು ಇರ್ಬೋದು, ಹೀಗೆ ಬೇರೆ ಬೇರೆ ಕ್ಯಾಲ್ಕುಲೇಷನ್ಗಳು ನಡೀತಾ ಇದೆ ಅನ್ನುವಂಥದ್ದು. ತುಮಕೂರಿನ ವಿಷಯಕ್ಕೆ ಬರೆದ್ರೆ ಕಳೆದ ಬಾರಿ ಸಾಕಷ್ಟು ಎಲ್ಲರೂ ಕೂಡ ತಿರುಗಿ ನೋಡುವಂಥ ಕ್ಷೇತ್ರವಾಗಿತ್ತು. ದೇವೇಗೌಡರು ಸ್ಪರ್ಧೆ ಮಾಡಿದರು ಅನ್ನುವಂಥ ಕಾರಣಕ್ಕಾಗಿ ಮತ್ತು ಅಲ್ಲಿ ಮೈತ್ರಿ ಅಭ್ಯರ್ಥಿ ಆಗಿದ್ದರು ಕೂಡ ಮಾಜಿ ಪ್ರಧಾನಿಯವರನ್ನ ಅಲ್ಲಿ ಜನ ಸೋಲಿಸಿದ್ರು. ಆದರೆ ಈ ಬಾರಿ ಹಾಗಾಗಬಾರ್ದು, ಅದನ್ನು ಹಿಡಿಬೇಕು ಅನ್ನುವಂಥ ಲೆಕ್ಕಾಚಾರ ಮೈತ್ರಿಯಲ್ಲಿ ಇರೋದ್ರಿಂದ ಬಹುತೇಕ ಅಚ್ಚರಿ ಅಭ್ಯರ್ಥಿಯಾಗಿ ಏನಾದರೂ ಕುಮಾರಸ್ವಾಮಿಯವರು ತುಮಕೂರಿನ ಕಡೆಗೆ ಬಂದರೆ, ಯಾಕಂದರೆ ಮಂಡ್ಯ ಹಾಸನ ಸ್ವಲ್ಪ ಪ್ರಾಬಲ್ಯ ಜಾಸ್ತಿ ಇರೋದ್ರಿಂದ ಜೆ ಡಿ ಎಸ್ಗೆ ಬೇರೆ ಬೇರೆ ಕ್ಯಾಂಡಿಡೇಟ್ಗಳು ಸಿಗ್ತಾರೆ ಅನ್ನುವಂಥದ್ದು. ಮೈತ್ರಿಯಲ್ಲಿ ತುಮಕೂರು ಏನಾದರೂ ಜೆ ಡಿ ಎಸ್ಗೆ ಬಂದರೆ ಸಹಜವಾಗಿ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಬರಬಹುದು ಅನ್ನುವಂಥ ಚರ್ಚೆ ನಡೀತಾ ಇರೋದ್ರಿಂದ ಅದಕ್ಕೆ ಅಷ್ಟೇ ಸ್ಟ್ರಾಂಗ್ ಆಗಿ ಜಾತಿ ಸಮೀಕರಣವನ್ನು ಅಳೆದು ತೂಗಿ ಒಂದು ಕೌಂಟರ್ ಮಾಡಬೇಕು ಅನ್ನುವಂಥದ್ದು ಕೂಡ ಕಾಂಗ್ರೆಸ್ನ ಲೆಕ್ಕಾಚಾರ ಇದ್ದಂತೆ ಇದೆ. ಹಾಗಾಗಿ
ಆ ಅಭ್ಯರ್ಥಿ ಏನಾದರೂ ಆದರೆ ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಮಾಡಿದ್ರೆ ಹೇಗೆ ಅನ್ನುವಂಥದ್ದು ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ನಡೀತಾ ಇರುವಂಥ ಚರ್ಚೆ. ಅವರು ಮಾಜಿ ಉಪಮುಖ್ಯಮಂತ್ರಿಗಳು ಹೌದು, ಹಾಲಿ ಗೃಹ ಸಚಿವರು ಕೂಡ ಹೌದು. ವಿಶೇಷವಾಗಿ ಜಾತಿ ಸಮೀಕರಣದಲ್ಲಿ ಡಿಫ್ರೆಂಟ್ ಆದ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡಲಿಕ್ಕೆ ಕೂಡ ತುಮಕೂರು ವೇದಿಕೆ ಆಗುವಂಥ ಸಾಧ್ಯತೆ ಇದೆ. ಅದಕ್ಕೆ ಅದು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಮತ್ತೆ ಆ ರೀತಿಯ ಒಂದು ಪ್ರಯೋಗಕ್ಕೆ ಕೂಡ ಕಾಂಗ್ರೆಸ್ ಮುಂದಾಗುವ ಸಾಧ್ಯತೆ ಇದೆ. ಕುಮಾರಸ್ವಾಮಿಯವರು ಅಭ್ಯರ್ಥಿ ಆದರೆ, ಕುಮಾರಸ್ವಾಮಿಯವರು ಹೊರತುಪಡಿಸಿ ಬೇರೆ ಯಾರಾದರೂ ಅಭ್ಯರ್ಥಿ ಆದರೆ ಸಹಜವಾಗಿ ಕಾಂಗ್ರೆಸ್ ಸ್ಟ್ರಾಟಜಿಗಳು ಕೂಡ ಬದಲಾಗುವ ಸಾಧ್ಯತೆ ಕೂಡ ಇದೆ. ವಿದ್ಯಾ ಸ್ಟೇ ವಿತ್ ಮೀ ಸುಕೇಶ್, ನಾನು ನಿಮ್ಮನ್ನು ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ಒಂದು ವೇಳೆ ಕಾಂಗ್ರೆಸ್ನಿಂದ ಮೈತ್ರಿಯಿಂದ ಇವರಾದರೆ ಕಾಂಗ್ರೆಸ್ನಿಂದ ಇವರು ಅನ್ನುವಂತಹ ಮಾಹಿತಿ ಓಡಾಡ್ತಾ ಇದೆ. ಆದರೆ ಅಧಿಕೃತವಾಗಿ ಇನ್ನೂ BJP ಹೈಕಮಾಂಡ್ JDSಗೆ ಎಷ್ಟು ಕ್ಷೇತ್ರಗಳನ್ನು ರಾಜ್ಯದಲ್ಲಿ ಬಿಟ್ಕೊಡುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇನ್ನೂ ಅಧಿಕೃತವಾಗಿ ಹೊರಬಂದಿಲ್ಲ. ಮುಂದುವರೆದಂತೆ ನೋಡೋದಾದರೆ ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂಥದ್ದು ಕಾಂಗ್ರೆಸ್. ಈಗ ಅವರಿಗೆ ಆಟೋಮೆಟಿಕ್ ಆಗಿ ಇಷ್ಟು ಕ್ಷೇತ್ರಗಳನ್ನು ಗೆಲ್ಲಲೇಬೇಕಾದಂತಹ ವಿಚಾರ ಅಂತ ನೋಡಿದಾಗ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯವನ್ನು ಗೆಲ್ಲೋಕೆ ಕಾಂಗ್ರೆಸ್ ಪಣ ತೊಟ್ಟಿದೆ.